ಪ್ರೀತಿಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳೇ ನಿಮಗೆಲ್ರಿಗೂ ಇವತ್ತಿನ ಈ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಭೂಗೋಳ ವಿಭಾಗದ ಒಂದು ಅಧ್ಯಾಯವನ್ನು ನೋಡೋಣ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭೂಮಿಯ ಮೇಲೆ ಅನೇಕ ರೀತಿಯಾದಂತಹ ಸ್ವಾಭಾವಿಕ ಸಂಪನ್ಮೂಲಗಳನ್ನು ನಾವು ಕಾಣ್ತೀವಿ ಮರಗಳಿವೆ ಗಿಡಗಳಿವೆ ಅಲ್ಲೋ ಮಕ್ಕಳೇ ನದಿಗಳಿವೆ ಸರೋವರಗಳಿವೆ ಅದೇ ರೀತಿಯಾದಂಥ ಸ್ವಾಭಾವಿಕ ಸಂಪನ್ಮೂಲಗಳಲ್ಲಿ ಮಣ್ಣು ಕೂಡ ಒಂದು ಮಕ್ಕಳೇ ನಾವು ಹತ್ತನೇ ತರಗತಿಯ ಭೂಗೋಳಶಾಸ್ತ್ರದ ನಾಲ್ಕನೇ ಅಧ್ಯಾಯದಲ್ಲಿ ಮಣ್ಣಿಗೆ ಸಂಬಂಧಪಟ್ಟಂಥ ಒಂದು ಅಧ್ಯಾಯವನ್ನು ನಾವು ನೋಡ್ತೀವಿ ಮಕ್ಕಳೇ ಇವತ್ತಿನ ಈ ಅವಧಿಯಲ್ಲಿ ನಾವು ಮಣ್ಣಿಗೆ ಸಂಬಂಧಪಟ್ಟಂಥ ಅನೇಕ ಅಂಶಗಳನ್ನು ತಿಳಿದುಕೊಳ್ಳೋಣ ನಾವೆಲ್ಲರೂ ಮಣ್ಣನ್ನು ನೋಡಿರ್ತೀವಿ ಮಣ್ಣಿನ ಪ್ರಾಮುಖ್ಯತೆ ನಮ್ಗೆ ಗೊತ್ತಿದೆ ಮಣ್ಣಿನ ಸವೆತ ಹೇಗೆ ಉಂಟಾಗುತ್ತೆ ಅಂತ ನಮ್ಗೆ ಗೊತ್ತು ಮಣ್ಣಿನ ಸವೆತಕ್ಕೆ ಕಾರಣಗಳೇನು ತಡೆಗಟ್ಟುವ ವಿಧಾನಗಳೇನು ಅನ್ನೋದು ನಮಗೆ ಗೊತ್ತು ಯಾಕಂದರೆ ಈಗಾಗಲೇ ನಾವು ವಿವಿಧ ಹಂತಗಳಲ್ಲಿ ಮಣ್ಣುಗಳ ಬಗ್ಗೆ ತಿಳಿದುಕೊಂಡಿದ್ದೆವು ಇವತ್ತಿನ ಈ ಅವಧಿಯಲ್ಲಿ ನಾವು ಮಣ್ಣಿನ ಅರ್ಥ ಮಣ್ಣು ಅಂದರೆ ಏನಂತ ತಿಳ್ಕೊತೀವಿ ಮಣ್ಣಿನ ವಿಧಗಳು ಮಣ್ಣಿನಲ್ಲಿರುವಂತಹ ವಿವಿಧ ವಿಧಗಳು ಯಾವುವು ಅನ್ನೋದನ್ನು ನೋಡ್ತೀವಿ ಜೊತೆಗೆ ಮಣ್ಣಿನ ಸವೆತ ಮಣ್ಣಿನ ಸವೆತದ ಬಗ್ಗೆ ನಾವು ನೋಡ್ತೀವಿ ಮಕ್ಕಳೇ ಹೀಗೆ ಮೂರು ಮುಖ್ಯ ಅಂಶಗಳನ್ನು ನಾವು ಇವತ್ತಿನ ಈ ಅಧ್ಯಾಯದಲ್ಲಿ ನೋಡಬೇಕು ಮಣ್ಣಿನ ಸವೆತ ಅಂದಾಗ ಮಣ್ಣಿನ ಸವೆತ ಅಂದ್ರೇನು ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು ಯಾವುವು ಅನ್ನೋದನ್ನು ನಾವು ಈ ತರಗತಿಯಲ್ಲಿ ನೋಡ್ತೀವಿ ಮಕ್ಕಳೇ ಹಾಗಾದರೆ ಮೊದಲನೇದಾಗಿ ಮಣ್ಣಿನ ಅರ್ಥವನ್ನು ನಾವು ನೋಡಬೇಕು ಮಕ್ಕಳೇ ಹಾಗಾದರೆ ಮಣ್ಣು ಅಂದ್ರೇನು ಖನಿಜ ಮತ್ತು ಜೈವಿಕಾಂಶಗಳ ಸಂಯೋಜನೆಯುಳ್ಳ ಭೂಮಿಯ ಮೇಲ್ಭಾಗದ ತೆಳುವಾದ ಪದರವನ್ನು ನಾವು ಮಣ್ಣು ಅಂತ ಕರಿತೀವಿ ಮಕ್ಕಳೇ ಕಾಣಿಸ್ತಾ ಇದೆ ನೋಡಿ ನಿಮಗೆ ಮಣ್ಣಿನ ಚಿತ್ರ ಕಾಣಿಸ್ತಾ ಇದೆ ಅಂದರೆ ಖನಿಜ ಮತ್ತು ಜೈವಿಕಾಂಶಗಳನ್ನು ಈ ಮಣ್ಣು ಒಳಗೊಂಡಿರುತ್ತೆ ಎಲ್ಲಿ ಕಂಡುಬರುತ್ತೆ ಅದು ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರುತ್ತೆ ಅದು ಹೆಂಗಿರುತ್ತೆ ತೆಳುವಾದಂಥ ಪದರದಲ್ಲಿ ಭೂ ಮೇಲ್ಭಾಗದ ತೆಳುವಾದಂಥ ಪದರದಲ್ಲಿ ಇದು ಕಂಡು ಬರುತ್ತೆ ಅಲ್ವಾ ಮಣ್ಣು ನಮಗೆ ಬೇಕೇ ಬೇಕು ವಿಶೇಷವಾಗಿ ಭಾರತೀಯರಿಗೆ ಯಾಕಂದರೆ ನಮ್ಮ ದೇಶದಲ್ಲಿ ಕೃಷಿ ಪ್ರಮುಖವಾದಂಥ ವೃತ್ತಿ ಮಕ್ಕಳೇ ಅಲ್ವಾ ಮಣ್ಣು ನೈಸರ್ಗಿಕವಾದಂಥ ಸಂಪನ್ಮೂಲ ಇದು ಕೃಷಿ ಭಾರತೀಯರ ಪ್ರಮುಖವಾದಂಥ ವೃತ್ತಿ ಕೃಷಿ ಉತ್ಪಾದನೆ ಜಾಸ್ತಿ ಆಗಬೇಕು ಅಂದರೆ ಮಣ್ಣು ಫಲವತ್ತತೆಯಿಂದ ಕೂಡಿರಬೇಕು ಆಗ ಮಾತ್ರ ಕೃಷಿಯಲ್ಲಿ ಹೆಚ್ಚಿನ ಲಾಭ ಗಳಿಸುವುದಕ್ಕೆ ಸಾಧ್ಯ ಇದೆ ಈ ಹಿನ್ನೆಲೆಯಲ್ಲಿ ಮಣ್ಣು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಮಕ್ಕಳೀಗ ನಾವು ಮಣ್ಣಿನ ವಿಧಗಳ ಬಗ್ಗೆ ನೋಡೋಣ ನಿಮ್ಗೆ ಗೊತ್ತಿರ್ಬೋದು ಮಣ್ಣಿನಲ್ಲಿ ಸಾಕಷ್ಟು ವಿಧಗಳಿವೆ ಪ್ರಮುಖವಾಗಿ ಮಣ್ಣನ್ನು ಆರು ವಿಧಗಳಾಗಿ ನಾವು ವಿಂಗಡಿಸ್ತೀವಿ ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ನೋಡಿ ಬಣ್ಣಗಳ ಆಧಾರದ ಮೇಲೆ ಮೂರು ರೀತಿಯಾದಂಥ ಮಣ್ಣುಗಳಿವೆ ನಾಲ್ಕನೇದು ಲ್ಯಾಟ್ರೈಟ್ ಮಣ್ಣು ಐದನೇದು ಮರುಭೂಮಿ ಮಣ್ಣು ಆರನೇದು ಪರ್ವತ ಮಣ್ಣು ಆರು ವಿಧದ ಮಣ್ಣುಗಳನ್ನು ನಾವು ನೋಡ್ತೀವಿ ಪರೀಕ್ಷೆಯಲ್ಲಿ ಭಾರತದಲ್ಲಿ ಕಂಡುಬರುವ ಮಣ್ಣಿನ ವಿಧಗಳನ್ನು ಹೆಸರಿಸಿ ಅಂದಾಗ ನೀವು ಈ ಆರು ಮಣ್ಣುಗಳನ್ನು ಬರಿಬೇಕು ಮಕ್ಕಳೇ ಒಂದೊಂದೇ ಮಣ್ಣುಗಳನ್ನು ಈಗ ನೋಡ್ತಾ ಹೋಗೋಣ ಗಮನಿಸ್ತಾ ಹೋಗ್ಬೇಕು ನೀವು ನೀವಿಲ್ಲಿ ಮಣ್ಣುಗಳು ಅಂದಾಗ ನೀವೇನು ಗಮನಿಸಬೇಕು ಅಂದರೆ ಮಕ್ಕಳೇ ಆ ಮಣ್ಣುಗಳು ಹೇಗೆ ರಚನೆಯಾದವು ಅವುಗಳ ಗುಣಲಕ್ಷಣಗಳೇನು ಅವುಗಳಿಂದ ಬೆಳೆಯಬಹುದಾದಂಥ ಬೆಳೆಗಳ ಯಾವುವು ಎಷ್ಟು ವಿಸ್ತೀರ್ಣದಲ್ಲಿ ಅವುಗಳು ವಿಸ್ತಾರಗೊಂಡಿದೆ ಅವುಗಳು ಕಂಡುಬರುವಂಥ ರಾಜ್ಯಗಳು ಯಾವುವು ಅನ್ನೋದನ್ನು ನೀವು ಪಟ್ಟಿ ಮಾಡ್ತಾ ಹೋಗಬೇಕು ಮಕ್ಕಳೇ ಮೊದಲನೇ ಮಣ್ಣು ಮೆಕ್ಕಲು ಮಣ್ಣು ಭಾರತದಲ್ಲಿ ಕಂಡುಬರುವಂಥ ಮಣ್ಣುಗಳಲ್ಲಿ ಹೆಚ್ಚು ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಮಣ್ಣು ಮೆಕ್ಕಲು ಮಣ್ಣು ಮೆಕ್ಕಲನ್ನು ಒಳಗೊಂಡಂಥ ಮಣ್ಣನ್ನು ನಾವು ಮೆಕ್ಕಲು ಮಣ್ಣು ಅಂತ ಕರಿತೀವಿ ಮಕ್ಕಳೇ ಈ ಮೆಕ್ಕಲು ಮಣ್ಣು ಉತ್ಪತ್ತಿಯಾಗುವಂತಹದ್ದು ನದಿಗಳು ಹೊತ್ತು ತರುವಂತಹ ಮೆಕ್ಕಲು ಕಣಗಳಿಂದ ಇವುಗಳು ಉತ್ಪತ್ತಿಯಾಗುತ್ತದೆ ವಿಶೇಷವಾಗಿ ನಾವಿದನ್ನು ಸಿಂಧು ಗಂಗಾ ನದಿ ಬಯಲುಗಳಲ್ಲಿ ಕಾಣ್ತೀವಿ ಸಿಂಧು ಗಂಗಾ ನದಿಗಳು ಹೊತ್ತು ತರುವಂತಹ ಮೆಕ್ಕಲು ಕಣಗಳಿಂದ ಮೆಕ್ಕಲು ಮಣ್ಣು ಉತ್ಪತ್ತಿಯಾಗುತ್ತದೆ ಮಕ್ಕಳೇ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಈ ಮಣ್ಣು ಕಂಡು ಬರ್ತದೆ ಸಮುದ್ರ ಅಲೆಗಳ ಸಂಚಯದಿಂದ ತೀರ ಪ್ರದೇಶಗಳಲ್ಲೂ ಸಹ ಈ ರೀತಿಯಾದಂಥ ಮಣ್ಣನ್ನು ನಾವು ಕಾಣ್ತೀವಿ ಉತ್ತರ ಭಾರತ ಜೊತೆಗೆ ತೀರ ಪ್ರದೇಶದಲ್ಲೂ ಸಹ ನಾವು ಈ ರೀತಿಯಾದಂಥ ಮಣ್ಣನ್ನು ಕಾಣ್ತೀವಿ ನೋಡಿ ಸಿಂಧು ಮತ್ತು ಗಂಗಾ ನದಿ ಬಯಲು ಪ್ರದೇಶಗಳಲ್ಲಿ ಈ ಮಣ್ಣು ನಾವು ಈ ಮಣ್ಣು ಕಂಡುಬರುತ್ತದೆ ಈ ಮಣ್ಣಿನ ಸಹಾಯದಿಂದ ಬೆಳೆಯಲಾಗುವ ಪ್ರಮುಖ ಬೆಳೆಗಳು ಯಾವುವು ಅಂದರೆ ಗೋಧಿ ಗೋಧಿನ ಬೆಳಿಬೋದು ಭತ್ತವನ್ನು ಬೆಳಿಬೋದು ಕಬ್ಬನ್ನು ಬೆಳಿಬೋದು ಹತ್ತಿ ಹಾಗೆ ಸೆಣಬು ಆಲೂಗಡ್ಡೆಯನ್ನು ಮತ್ತು ತರಕಾರಿಗಳನ್ನು ನಾವು ಮೆಕ್ಕಲು ಮಣ್ಣಿನಿಂದ ಬೆಳೆಯೋದಕ್ಕೆ ಸಾಧ್ಯವಿದೆ ಮಕ್ಕಳೇ ಹೀಗೆ ವಿವಿಧ ಬೆಳೆಗಳನ್ನು ಬೆಳೆಯುವುದರಲ್ಲಿ ಮೆಕ್ಕಲು ಮಣ್ಣು ನಮಗೆ ನೆರವನ್ನು ನೀಡುತ್ತೆ ಹಾಗಾದರೆ ಈ ಮಣ್ಣು ಭಾರತದ ಯಾವ ಪ್ರದೇಶಗಳಲ್ಲಿದೆ ನಿಮಗೆ ಕಾಣಿಸ್ತಾ ಇದೆ ಈ ಪ್ರದೇಶಗಳಲ್ಲಿ ನಕಾಶಿಯಲ್ಲಿ ನೋಡ್ತಾ ಇದ್ದೀರಿ ಮಕ್ಕಳೇ ಈ ಪ್ರದೇಶಗಳಲ್ಲಿ ಹೆಚ್ಚಾಗಿ ಮೆಕ್ಕಲು ಮಣ್ಣು ಕಂಡುಬರುತ್ತದೆ ಸಟ್ಲೇಜ್ ಗಂಗಾ ಮತ್ತು ಬ್ರಹ್ಮಪುತ್ರ ಹಾಗೂ ನರ್ಮದಾ ತಾಪಿ ಮಹಾನದಿ ಗೋದಾವರಿ ಕೃಷ್ಣ ಮತ್ತು ಕಾವೇರಿ ನದಿಗಳ ಬಯಲುಗಳಲ್ಲಿಡ್ದು ಕಂಡುಬರುತ್ತದೆ ಸಟ್ಲೇಜ್ ನದಿ ಇರ್ಬೋದು ಗಂಗಾ ನದಿ ಇರ್ಬೋದು ಬ್ರಹ್ಮಪುತ್ರ ಇವೆಲ್ಲವುಗಳು ಉತ್ತರ ಭಾರತದ ಪ್ರಮುಖವಾದಂಥ ನದಿಗಳು ಇನ್ನು ದಕ್ಷಿಣ ಭಾರತದ ನದಿಗಳಿಗೆ ಬಂದರೆ ತಾಪಿ ಮಹಾನದಿ ಗೋದಾವರಿ ಕೃಷ್ಣ ಮತ್ತು ಕಾವೇರಿ ನದಿ ಬಯಲುಗಳಲ್ಲಿ ಮೆಕ್ಕಲು ಮಣ್ಣು ಕಂಡುಬರುತ್ತೆ ನೋಡಿದ್ರಲ್ಲ ಮಕ್ಕಳೇ ಇದಿಷ್ಟು ಮೆಕ್ಕಲು ಮಣ್ಣುಗಳ ವಿಶೇಷತೆ ಭಾರತದಲ್ಲಿ ಕಂಡುಬರುವ ಎರಡನೇ ವಿಧದ ಮಣ್ಣು ಮತ್ತೊಂದು ವಿಧದ ಮಣ್ಣು ಅದು ಕಪ್ಪು ಮಣ್ಣು ಮಕ್ಕಳೇ ಈ ಕಪ್ಪು ಮಣ್ಣನ್ನು ರೀಗರ್ ಮಣ್ಣು ಅಂತ ಕರೀತಾರೆ ಜೊತೆಗೆ ಕಪ್ಪು ಹತ್ತಿ ಮಣ್ಣು ಅಂತ ಕೂಡ ಕರೀತಾರೆ ಈ ಮಣ್ಣನ್ನು ಬಣ್ಣ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಕಪ್ಪು ಬಣ್ಣದಲ್ಲಿದೆ ಅನ್ನುವಂಥದ್ದು ಇದನ್ನು ರೀಗರ್ ಮಣ್ಣು ಅಂತಲೂ ಕರೀತಾರೆ ಹತ್ತಿ ಬೆಳೆಗೆ ಸೂಕ್ತ ಆಗಿರೋದ್ರಿಂದ ಇದನ್ನು ಕಪ್ಪು ಮಣ್ಣು ಅಂತ ಕೂಡ ಕರೀತಾರೆ ಮಕ್ಕಳೇ ಪರೀಕ್ಷೆಯಲ್ಲಿ ಕೇಳ್ಬೋದು ಕಪ್ಪು ಮಣ್ಣು ಕಡುಬೂದು ಮತ್ತು ಕಪ್ಪು ಬಣ್ಣವನ್ನು ಹೊಂದಿದೆ ಏಕೆ ಯಾಕಂದರೆ ಬಸಾಲ್ಟ್ ಶಿಲಾಕಣಗಳಿಂದ ಇದು ಉತ್ಪತ್ತಿಯಾಗಿದೆ ಬಸಾಲ್ಟ್ ಶಿಲಾಕಣ ಕಾಣಿಸ್ತಿದೆ ನೋಡಿ ಮಕ್ಕಳೇ ಬಸಾಲ್ಟ್ ಶಿಲಾಕಣಗಳಿಂದ ಇದು ಉತ್ಪತ್ತಿ ಆಗಿರೋದ್ರಿಂದ ಕಡುಬೂದು ಮತ್ತು ಕಪ್ಪು ಬಣ್ಣವನ್ನು ಹೊಂದಿದೆ ಜೇಡಿ ಮಿಶ್ರಣ ಈ ಮಣ್ಣಿನಲ್ಲಿ ಜಾಸ್ತಿ ಇರುತ್ತೆ ಒತ್ತೊತ್ತಾದ ಕಣಗಳಿಂದ ಇದು ರಚನೆಯಾಗಿರುತ್ತೆ ದೀರ್ಘಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಈ ಮಣ್ಣು ಹೊಂದಿದೆ ಪರೀಕ್ಷೆಯಲ್ಲಿ ಕೇಳಬಹುದು ಕಪ್ಪು ಮಣ್ಣು ದೀರ್ಘಕಾಲ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಏಕೆ ಯಾಕಂದರೆ ಜೇಡಿ ಮಿಶ್ರಣ ಹೆಚ್ಚು ಒತ್ತೊತ್ತಾದ ಕಣಗಳಿಂದ ಈ ಮಣ್ಣು ರಚನೆಯಾಗಿದೆ ಆದ್ದರಿಂದ ದೀರ್ಘಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಈ ಮಣ್ಣು ಹೊಂದಿದೆ ಹಾಗಾದರೆ ಮಕ್ಕಳು ಈ ಮಣ್ಣಿನಿಂದ ಯಾವ ರೀತಿಯಾದಂಥ ಬೆಳೆಗಳನ್ನು ಬೆಳಿಬೋದು ಹತ್ತಿ ಬೆಳೆಯೋದಕ್ಕೆ ಸಾಧ್ಯ ಇದೆ ಕಬ್ಬು ಜೊತೆಗೆ ಜೋಳ ಮೆಕ್ಕೆಜೋಳ ದ್ವಿದಳ ಧಾನ್ಯ ಗೋಧಿ ಮತ್ತು ಮೆಣಸಿನಕಾಯಿ ಇದು ಸಹ ಈ ಒಂದು ಮಣ್ಣಿನಿಂದ ಬೆಳೆಯೋದಕ್ಕೆ ಸಾಧ್ಯವಿದೆ ಮಕ್ಕಳೇ ಕಪ್ಪು ಮಣ್ಣು ಎಲ್ಲೆಲ್ಲ ಸಿಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ದಕ್ಕನ್ ಪ್ರಸ್ಥಭೂಮಿಯ ಬಸಾಲ್ಟ್ ಶಿಲಾವಲಯ ಅಂದರೆ ಯಾ ರಾಜ್ಯಗಳು ನೋಡೋದಾದರೆ ಮಹಾರಾಷ್ಟ್ರ ಮಧ್ಯಪ್ರದೇಶ ತೆಲಂಗಾಣದ ಕೆಲ ಭಾಗಗಳು ಉತ್ತರ ಕರ್ನಾಟಕ ನಮ್ಮ ರಾಜ್ಯದ ಉತ್ತರ ಕರ್ನಾಟಕದಲ್ಲೂ ಕಪ್ಪು ಮಣ್ಣು ಜಾಸ್ತಿ ಕಂಡುಬರುತ್ತೆ ಗುಜರಾತ್ ಮತ್ತು ತಮಿಳುನಾಡಿನ ಕೆಲ ಭಾಗಗಳಲ್ಲಿ ನಾವು ಕಪ್ಪು ಮಣ್ಣನ್ನು ಕಾಣ್ತೀವಿ ಮಕ್ಕಳೇ ಒಟ್ಟಾರೆಯಾಗಿ ಈ ಕಪ್ಪು ಮಣ್ಣು ಐದು ಪಾಯಿಂಟ್ ನಾಲ್ಕು ಆರು ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡು ಬರುತ್ತೆ ಆಕಾಶಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮಧ್ಯ ಭಾಗದಲ್ಲಿದೆ ಗುಜರಾತ್ನ ಕೆಲವು ಭಾಗಗಳಲ್ಲಿ ಇದೆ ಕಾಣಿಸ್ತಿದೆಯಲ್ಲ ಮಕ್ಕಳೇ ಈ ಎಲ್ಲ ಭಾಗಗಳು ಕಪ್ಪು ಮಣ್ಣು ಕಂಡು ಬರ್ತಕ್ಕಂಥ ಪ್ರದೇಶಗಳಾಗಿವೆ ಕಪ್ಪು ಮಣ್ಣಿನ ಬಗ್ಗೆ ತಿಳ್ಕೊಂಡ್ರಲ್ಲ ಇನ್ನೊಂದು ಪ್ರಮುಖವಾದಂಥ ಮಣ್ಣು ಕೆಂಪು ಮಣ್ಣು ಬಣ್ಣ ನೋಡಿ ಕೆಂಪು ಬಣ್ಣದಲ್ಲಿದೆ ಆದ್ದರಿಂದಲೇ ಇದನ್ನು ಕೆಂಪು ಮಣ್ಣು ಅಂತ ಕರೀತಾರೆ ಹಾಗಾದರೆ ಕೆಂಪು ಮಣ್ಣು ಕೆಂಪು ಬಣ್ಣದಲ್ಲಿರಲು ಕಾರಣವೇನು ಅಂತ ಪರೀಕ್ಷೆಯಲ್ಲಿ ಕೇಳಿದಾಗ ನೀವೇನು ಬರೀಬೇಕು ಗ್ರಾನೈಟ್ ನೀಸ್ ಮತ್ತು ಇತರ ಸ್ಫಟಿಕ ಶಿಲೆಗಳ ಶಿಥಿಲೀಕರಣದ ವಸ್ತುಗಳಿಂದ ಈ ಮಣ್ಣು ಉತ್ಪತ್ತಿಯಾಗಿದೆ ಆದ್ದರಿಂದ ಇದರ ಬಣ್ಣ ಕೆಂಪು ಕೆಂಪು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಗ್ರಾನೈಟ್ ನೀಸ್ ಮತ್ತು ಇತರ ಸ್ಫಟಿಕ ಶಿಲೆಗಳ ಶಿಥಿಲೀಕರಣ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಮಕ್ಕಳೇ ಈ ಮಣ್ಣಿನಲ್ಲಿ ಮರಳಿನಾಂಶ ಹೆಚ್ಚಿರುತ್ತೆ ಮತ್ತು ಜೇಡಿಯ ಪ್ರಮಾಣ ಕಡಿಮೆ ಇರೋದರಿಂದ ತೇವಾಂಶ ಸಂಗ್ರಹ ಸಾಮರ್ಥ್ಯ ಭಾಳ ಕಡಿಮೆ ಇರುತ್ತೆ ಈ ಮಣ್ಣಲ್ಲಿ ತೇವಾಂಶ ಸಂಗ್ರಹದ ಸಾಮರ್ಥ್ಯ ಸಾಕಷ್ಟು ಕಡಿಮೆ ಇರುತ್ತೆ ಯಾಕಂದರೆ ಮರಳಿನಾಂಶ ಹೆಚ್ಚಿರುತ್ತೆ ಜೇಡಿಯ ಪ್ರಮಾಣ ಕಡಿಮೆ ಇರುತ್ತೆ ಮಕ್ಕಳೇ ಈ ಮಣ್ಣು ಎಷ್ಟು ವಿಸ್ತೀರ್ಣದಲ್ಲಿ ವ್ಯಾಪಿಸ್ಕೊಂಡಿದೆ ಅಂತ ನಾವು ನೋಡೋದಾದರೆ ಐದು ಪಾಯಿಂಟ್ ಎರಡು ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ನಾವು ಕೆಂಪು ಮಣ್ಣನ್ನು ಕಾಣ್ತೀವಿ ನಕಾಶಿ ಕಾಣಿಸ್ತಾ ಇದ್ದೆ ನೋಡಿ ಮಕ್ಕಳೇ ಈ ಭಾಗದಲ್ಲಿ ಕೆಂಪು ಮಣ್ಣಿನ ಪ್ರದೇಶವನ್ನು ನೀವು ಕಾಣ್ತಾ ಇದ್ದೀರಿ ಈ ಭಾಗಗಳಲ್ಲಿ ನಾವು ಕೆಂಪು ಮಣ್ಣನ್ನು ಕಾಣಬಹುದು ಎಲ್ಲೆಲ್ಲಿ ಈ ಮಣ್ಣು ಕಂಡುಬರುತ್ತದೆ ತಮಿಳುನಾಡಿನಲ್ಲಿ ವಿಶಾಲವಾದಂಥ ಪ್ರದೇಶಗಳಲ್ಲಿ ಭಾರತದಲ್ಲಿ ಕೆಂಪು ಮಣ್ಣು ಹೆಚ್ಚಾಗಿ ಕಂಡುಬರತಕ್ಕಂಥದ್ದು ತಮಿಳುನಾಡಿನಲ್ಲಿ ತಮಿಳ್ನಾಡು ಬಿಟ್ಟರೆ ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಸಿಗುತ್ತೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಒಡಿಶಾ ಕೇರಳ ಗೋವಾ ಬಿಹಾರ್ ಉತ್ತರ ಪ್ರದೇಶ ಅಸ್ಸಾಂ ಮಣಿಪುರ ನಾಗಾಲ್ಯಾಂಡ್ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ನಾವು ಕೆಂಪು ಮಣ್ಣನ್ನು ಕಾಣ್ಬೋದು ಮಕ್ಕಳೇ ಹಾಗಾದರೆ ಕೆಂಪು ಮಣ್ಣಿನಿಂದ ಯಾವ ರೀತಿಯಾದಂಥ ಬೆಳೆಗಳನ್ನು ಬೆಳಿಬೋದು ರಾಗಿನ ಬೆಳೆಯೋದಕ್ಕೆ ಸಾಧ್ಯ ಇದೆ ತೃಣಧಾನ್ಯ ಶೇಂಗಾ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಹಾಗೆ ತಂಬಾಕನ್ನು ಸಹ ನಾವು ಬೆಳೆಯೋದಕ್ಕೆ ಸಾಧ್ಯವಿದೆ ಅಲ್ವಾ ಆಲೂಗಡ್ಡೆಯನ್ನು ಸಹ ಇದರಿಂದ ಬೆಳೀತಾರೆ ನೀರಾವರಿ ಸೌಲಭ್ಯದಿಂದ ಈ ಮಣ್ಣಿನಲ್ಲಿ ವಿವಿಧ ಬೆಳೆಗಳನ್ನು ಬೆಳಿಬೋದು ಒಂದು ವೇಳೆ ಎಲ್ಲಿ ನೀರು ಚೆನ್ನಾಗಿ ಸಿಗುತ್ತೋ ಅವುಗಳನ್ನು ಈ ಬೆಳೆಗಳು ಮಾತ್ರವಲ್ಲದೆ ರಾಗಿ ತೃಣಧಾನ್ಯ ಶೇಂಗಾ ತಂಬಾಕು ಮತ್ತು ಆಲೂಗಡ್ಡೆ ಮಾತ್ರವಲ್ಲದೆ ನೀರಾವರಿ ಸೌಲಭ್ಯಗಳು ಚೆನ್ನಾಗಿದ್ದರೆ ನಾವು ಬೇರೆ ಬೇರೆ ರೀತಿಯಾದಂಥ ಬೆಳೆಗಳನ್ನು ಕೆಂಪು ಮಣ್ಣಿನಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಿದೆ ಮಕ್ಕಳೇ ಕೆಂಪು ಮಣ್ಣಿನಲ್ಲಿ ಯಾವ ರೀತಿಯಾದಂಥ ಬೆಳೆಗಳನ್ನು ಬೆಳಿಬೋದು ಅನ್ನೋದನ್ನು ನೀವು ನೋಡಿದ್ರಿ ಮಕ್ಕಳೇ ಕೆಂಪು ಮಣ್ಣಿನ ಲಕ್ಷಣಗಳನ್ನು ನೋಡಿದ್ರಿ ಇನ್ನು ನಾಲ್ಕನೇ ವಿಧದ ಮಣ್ಣು ಯಾವುದು ಅಂತ ನೋಡೋದಾದರೆ ಲ್ಯಾಟ್ರೈಟ್ ಮಣ್ಣು ಇದನ್ನು ಜಂಬಿಟ್ಟಿಗೆ ಮಣ್ಣು ಅಂತ ಕರೀತಾರೆ ಹಾಗಾದರೆ ಲ್ಯಾಟ್ರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಎಲ್ಲೆಲ್ಲಿ ಸಿಗುತ್ತೆ ಅಂತ ನಾವು ನೋಡೋದಾದರೆ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವಂತಹ ಉಷ್ಣವಲಯದ ಭಾಗದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ ಹಾಗಾದರೆ ಅಧಿಕ ಉಷ್ಣಾಂಶ ಅಧಿಕ ಮಳೆ ಬೀಳುವ ಉಷ್ಣವಲಯದ ಭಾಗಗಳು ಯಾವುವು ಅನ್ನೋದನ್ನು ನೋಡೋದಾದರೆ ಪಶ್ಚಿಮ ಘಟ್ಟಗಳು ಪೂರ್ವಘಟ್ಟಗಳು ಚೋಟ ನಾಗಪುರ ಪ್ರಸ್ಥಭೂಮಿ ಮೇಘಾಲಯ ಪ್ರಸ್ಥಭೂಮಿ ರಾಜಮಹಲ್ ಬೆಟ್ಟಗಳು ವಿಂಧ್ಯ ಮತ್ತು ಸಾತ್ಪುರ ಸರಣಿಗಳಲ್ಲಿ ನಾವು ಈ ಮಣ್ಣನ್ನು ಕಾಣ್ತೀವಿ ಮಕ್ಕಳೇ ಈ ಲ್ಯಾಟ್ರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಏನಿದೆ ಭಾರತದಲ್ಲಿ ಎರಡು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಇದು ವ್ಯಾಪಿಸಿದೆ ನೋಡಿ ಪ್ರದೇಶಗಳು ಕಾಣಿಸ್ತಾ ಇದೆ ನೋಡಿ ಮಕ್ಕಳೇ ಈ ಭಾಗದಲ್ಲಿ ನಾವು ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣನ್ನು ನಾವು ಕಾಣ್ತೀವಿ ನಿಮಗೆ ಲ್ಯಾಟ್ರೈಟ್ ಮಣ್ಣು ಹೆಂಗಿದೆ ಅನ್ನೋದು ನಿಮಗೆ ಕಾಣಿಸ್ತಾ ಇರುತ್ತೆ ಹೆಚ್ಚಾಗಿ ನಾವು ಇದನ್ನು ಇಟ್ಟಿಗೆ ತಯಾರಿಕೆಗೆ ಬಳಸ್ತೀವಿ ಮಣ್ಣಿನ ಇಟ್ಟಿಗೆ ಬಗ್ಗೆ ನೀವು ಕೇಳಿರ್ತೀರಿ ಇಟ್ಟಿಗೆಯನ್ನು ತಯಾರಿಸೋದ್ರಲ್ಲಿ ನಾವು ಈ ಮಣ್ಣನ್ನು ಬಳಸ್ತೀವಿ ಜಲವಿಲೀಕರಣಕ್ಕೊಳಗ್ಪಡುವುದರಿಂದ ಇದು ಫಲವತ್ತಾದುದಲ್ಲ ಬೇಗ ಕರ್ಗು ಹೋಗುತ್ತೆ ಒಳಪಡೋದು ಅಂದರೆ ಇದು ಬೇಗ ಕರ್ಗು ಹೋಗುತ್ತೆ ನೀರನ್ನು ದೀರ್ಘಕಾಲದವರೆಗೆ ಹಿಡಿದುಕೊಳ್ಳುವಂಥ ಗುಣ ಇದರಲ್ಲಿ ಇಲ್ಲದೆ ಇರೋದ್ರಿಂದ ಇದು ಫಲವತ್ತತೆಯಿಂದ ಕೂಡಿದಂತಹ ಮಣ್ಣು ಅಲ್ಲ ಇದರಲ್ಲಿ ಫಲವತ್ತತೆ ಇಲ್ಲದೇ ಇರೋದ್ರಿಂದ ಕೃಷಿಗೆ ಈ ಮಣ್ಣು ಅಷ್ಟೊಂದು ಉಪಯುಕ್ತವಾಗಿಲ್ಲ ಆದರೂ ಸಹ ಕೃಷಿಗೆ ಉಪಯುಕ್ತ ಆಗದೇ ಇದ್ದರೂ ಸಹ ಈ ಮಣ್ಣಿನಿಂದ ನಾವು ಸಹ ಕೆಲವೊಂದು ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಇದೆ ಗೋಡಂಬಿ ನೀವು ನೋಡಿರ್ತೀರಿ ಗೋಡಂಬಿ ಹಾಗೆ ರಬ್ಬರ್ ಸಾಧ್ಯ ಇದೆ ಚಹಾ ಗೊತ್ತು ಕಾಫಿ ಬೆಳಿಬೋದು ಜೊತೆಗೆ ಭತ್ತವನ್ನು ಸಹ ನಾವು ಈ ಮಣ್ಣಿನ ಸಹಾಯದಿಂದ ಬೆಳಿಬೋದು ಮಕ್ಕಳೇ ಇನ್ನು ಐದನೇ ವಿಧದ ಮಣ್ಣು ಮರುಭೂಮಿ ಮಣ್ಣು ಮರುಭೂಮಿ ಮಣ್ಣು ಅಂತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಓ ಇದರಲ್ಲಿ ಫಲವತ್ತತೆಯಿಂದ ಕೂಡಿರೋಲ್ಲ ಈ ಮಣ್ಣು ಯಾಕಂದರೆ ಇದು ಮರುಭೂಮಿಯಲ್ಲಿ ಕಂಡುಬರೋದನ್ನುವ ಕಲ್ಪನೆ ಈಗಾಗಲೇ ನಿಮಗೆ ಮೂಡಿದೆ ಹೌದು ನಿಮ್ಮ ಕಲ್ಪನೆ ಸರಿ ಮಕ್ಕಳೇ ನಿಮ್ಮ ಊಹೆ ಸರಿಯಾಗಿದೆ ಯಾಕಂದರೆ ಮರುಭೂಮಿ ಮತ್ತು ಅರೆ ಮರುಭೂಮಿ ಪರಿಸ್ಥಿತಿ ಮರುಭೂಮಿ ಅಂದರೆ ನಿಮಗೆ ಗೊತ್ತು ಮರಳು ಗಾಡಿನಲ್ಲಿ ಮಣ್ಣು ಜಾಸ್ತಿ ಕಂಡುಬರುತ್ತೆ ಅರೆ ಮರುಭೂಮಿ ಅಂದರೆ ಮರುಭೂಮಿಯ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಪ್ರದೇಶಗಳಲ್ಲಿ ಈ ಮಣ್ಣು ಕಂಡುಬರುತ್ತೆ ಈ ರೀತಿಯಾದಂಥ ಪ್ರದೇಶ ನಕಾಶೆಯಲ್ಲಿ ನಾವು ಗುರುತಿಸಿದ್ದೀವಿ ನೋಡಿ ಕಾಣಿಸ್ತಿದೆಯಲ್ಲ ವಾಯುವ್ಯ ಭಾಗ ರಾಜಸ್ಥಾನ ರಾಜಸ್ಥಾನದಂತಹ ವಾಯುವ್ಯ ಭಾಗದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ ರಾಜಸ್ಥಾನದಂಥ ವಾಯುವ್ಯ ಭಾಗದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ ರಾಜಸ್ಥಾನದ ಬಹುಭಾಗ ದಕ್ಷಿಣ ಹರಿಯಾಣ ಪಂಜಾಬ್ ಮತ್ತು ಗುಜರಾತಿನ ಉತ್ತರ ಭಾಗಗಳಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ ಆದರೆ ಮರುಭೂಮಿ ಮಣ್ಣಿನ ಮತ್ತೊಂದು ವಿಶೇಷತೆ ಏನು ಅಂದರೆ ಮಕ್ಕಳೇ ಸುಲಭವಾಗಿ ಪುಡಿಯಾಗುವಂಥ ಗುಣವನ್ನು ಇದು ಹೊಂದಿದೆ ಮತ್ತು ಇದರಲ್ಲಿ ಉಪ್ಪಿನಾಂಶ ಕೂಡ ಜಾಸ್ತಿ ಆಗಿರುತ್ತೆ ಮರಳಿನ ಪ್ರಮಾಣ ಹೆಚ್ಚು ಮರುಭೂಮಿ ಮಣ್ಣಿನಲ್ಲಿ ಮರಳಿನ ಪ್ರಮಾಣ ಹೆಚ್ಚು ತೇವಾಂಶ ಮತ್ತು ಸಸ್ಯಾಂಶಗಳು ಕಡಿಮೆ ಇರುತ್ತೆ ಆದರೆ ಹೆಚ್ಚಿನ ಬೆಳೆಯನ್ನು ಬೆಳೆಯುವುದಕ್ಕೆ ಮಣ್ಣು ಹೆಚ್ಚು ಸೂಕ್ತವಲ್ಲ ನೋಡಿ ಮಕ್ಕಳೇ ನಿಮಗೆ ಕಾಣಿಸ್ತಾ ಇದೆ ಮರುಭೂಮಿ ಮಣ್ಣು ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಯಿತು ಇವಾಗ ಈ ಮಣ್ಣನ್ನು ನೀವು ಈಗಾಗಲೇ ನೋಡಿದ್ದೀರಿ ಮರುಭೂಮಿ ಮಣ್ಣು ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಮಣ್ಣಿದಲ್ಲ ಯಾಕಂದರೆ ಇದರಲ್ಲಿ ಮರಳಿನ ಪ್ರಮಾಣ ಹೆಚ್ಚಿರುತ್ತೆ ತೇವಾಂಶ ಮತ್ತು ಸಸ್ಯಾಂಶಗಳು ಈ ಮಣ್ಣಿನಲ್ಲಿ ಕಡಿಮೆ ಇರುವುದನ್ನು ನಾವು ಕಾಣ್ತೀವಿ ನೀರಾವರಿ ಸೌಲಭ್ಯ ಎಲ್ಲೆಲ್ಲಿ ಕಂಡು ಬರುತ್ತೋ ಅಲ್ಲಿ ನಾವು ಕೆಲವೊಂದು ಬೆಳೆಗಳನ್ನು ಬೆಳಿಬೋದು ಮಕ್ಕಳೇ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಇದು ಮರುಭೂಮಿನೇ ಆದರೂ ಸಹ ಕೆಲವೊಂದು ಬೆಳೆಗಳನ್ನು ಬೆಳೆಯಲಾಗಿದೆ ಯಾಕೆ ಅಂದರೆ ನೀರಾವರಿ ಸೌಲಭ್ಯ ಇದ್ದರೆ ಆ ಮಣ್ಣಿನಲ್ಲೂ ಸಹ ನಾವು ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಇದೆ ಮರುಭೂಮಿ ಮಣ್ಣಂತ ಹಾಗೆ ಬಿಡೋಕ್ಕಾಗಲ್ಲ ನಮ್ಮಲ್ಲಿ ಸಮರ್ಪಕವಾದಂಥ ನೀರಾವರಿ ಸೌಲಭ್ಯಗಳಿದ್ದರೆ ಖಂಡಿತವಾಗಿಯೂ ಮರುಭೂಮಿ ಮಣ್ಣು ಮರುಭೂಮಿ ಮಣ್ಣುಗಳಲ್ಲಿ ನಾವು ಕೆಲವೊಂದು ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಧ್ಯವಿದೆ ಭಾರತದಲ್ಲಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಈ ಮಣ್ಣು ಕಂಡುಬರುತ್ತೆ ಈ ಮಣ್ಣು ವ್ಯಾಪಿಸಿದೆ ಅಲ್ಲೋ ಮಕ್ಕಳೇ ಇನ್ನು ಆರನೇ ವಿಧದ ಮಣ್ಣು ಪರ್ವತ ಮಣ್ಣು ಪರ್ವತ ಮಣ್ಣು ಅಂದರೆ ಹೆಚ್ಚಾಗಿ ಇದು ಪರ್ವತ ಪ್ರದೇಶಗಳಲ್ಲಿ ಕಂಡುಬರುತ್ತೆ ಪರ್ವತ ಪ್ರದೇಶಗಳಲ್ಲಿ ಕಂಡುಬರತಕ್ಕಂಥ ಮಣ್ಣು ವಿಶೇಷವಾಗಿ ಅರಣ್ಯಗಳಿಂದ ಆವರಿಸಲ್ಪಟ್ಟಂಥ ಪರ್ವತಗಳು ಮತ್ತು ಅರಣ್ಯಗಳಿಂದ ಆವರಿಸಲ್ಪಟ್ಟಂಥ ಬೆಟ್ಟಗಳ ಇಳಿಜಾರುಗಳಲ್ಲಿ ನಾವು ಪರ್ವತ ಮಣ್ಣನ್ನು ಹೆಚ್ಚಾಗಿ ಕಾಣ್ತೀವಿ ಪರ್ವತ ಮಣ್ಣುಗಳು ನಿರ್ಮಾಣ ಆಗುವುದಕ್ಕೆ ಮುಖ್ಯವಾದಂಥ ಕಾರಣ ಜೈವಿಕ ವಸ್ತುಗಳು ಕೊಳೆಯೋದ್ರಿಂದ ನೋಡಿ ಮಕ್ಕಳೇ ಜೈವಿಕ ವಸ್ತುಗಳು ಜೀವಿಗಳು ಸತ್ತ ನಂತರ ನಾವೇನು ಅವು ಜೀವಿಗಳು ಸತ್ತ ನಂತರ ಅವುಗಳು ಮಣ್ಣನ್ನು ಸೇರ್ತದೆ ಆ ಮಣ್ಣಲ್ಲಿ ಅವುಗಳು ಮಿಶ್ರಣಗೊಂಡು ಕೊಳೆತು ಹೋಗ್ತವೆ ಆ ಮೂಲಕ ನಿರ್ಮಾಣ ಆಗ್ತಕ್ಕಂಥ ಮಣ್ಣುಗಳು ಪರ್ವತ ಮಣ್ಣುಗಳು ಹೀಗಾಗಿ ಜೈವಿಕ ವಸ್ತುಗಳು ಕೊಳೆಯುವುದರ ಮೂಲಕ ಈ ಪರ್ವತ ಮಣ್ಣು ನಿರ್ಮಾಣ ಆಗೋದನ್ನು ನಾವು ಕಾಣ್ತೀವಿ ಮಕ್ಕಳೇ ಸಸ್ಯಾಂಶ ಅಧಿಕವಾಗಿದ್ದು ಈ ಮಣ್ಣು ಫಲವತ್ತತೆಯಿಂದ ಕೂಡಿರುತ್ತೆ ಪರ್ವತ ಮಣ್ಣು ಫಲವತ್ತತೆಯಿಂದ ಕೂಡಿದೆ ಯಾಕೆ ಅಂದರೆ ಪರೀಕ್ಷೆಯಲ್ಲಿ ಕೇಳ್ಬೋದು ಪರ್ವತ ಮಣ್ಣು ಹೆಚ್ಚು ಫಲವತ್ತತೆಯಿಂದ ಕೂಡಿದೆ ಯಾಕಂದರೆ ಇದರಲ್ಲಿ ಸಸ್ಯಾಂಶ ಅಧಿಕವಾಗಿದೆ ಯಾವ ರೀತಿಯಾದಂಥ ಬೆಳೆಗಳನ್ನು ಬೆಳಿಬೋದು ಚಹಾ ಬೆಳಿಬೋದು ಕಾಫಿ ಬೆಳಿಬೋದು ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಹಣ್ಣುಗಳನ್ನು ಬೆಳೆಯುವುದಕ್ಕೆ ಸಾಧ್ಯವಿದೆ ಪರ್ವತ ಮಣ್ಣಿನಲ್ಲಿ ಬೆಳೆಯುವಂಥ ಹಣ್ಣುಗಳೇ ಭಿನ್ನವಾಗಿರ್ತವೆ ಅಲ್ಲೋ ಮಕ್ಕಳೇ ಇವುಗಳ ಬಗ್ಗೆ ನೀವು ಈಗಾಗಲೇ ನೋಡಿದ್ದೀರಿ ಚಹಾ ಕಾಫಿ ಹಣ್ಣು ಬೆಳೆಗಳನ್ನು ನಾವು ಪರ್ವತ ಮಣ್ಣಿನ ಸಹಾಯದಿಂದ ಬೆಳೆಯುವುದಕ್ಕೆ ಸಾಧ್ಯವಿದೆ ಹಾಗಾದರೆ ಪರ್ವತ ಮಣ್ಣು ಎಲ್ಲೆಲ್ಲಿ ಕಂಡುಬರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ನಕಾಶೆಯಲ್ಲಿ ನೀವು ಕಾಣ್ತಾ ಇದ್ದೀರಿ ಮಕ್ಕಳೇ ಹೆಚ್ಚಾಗಿ ಪರ್ವತ ಮಣ್ಣು ಉತ್ತರ ಭಾರತದ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಅಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಾವು ಕಾಣ್ತೀವಿ ಹಿಮಾಚಲ ಪ್ರದೇಶದಲ್ಲಿ ಮಣ್ಣನ್ನು ಕಾಣ್ತೀವಿ ಮಣಿಪುರದಲ್ಲಿ ನಾವು ಈ ಮಣ್ಣನ್ನು ಕಾಣ್ತೀವಿ ಇನ್ನು ಸ್ವಲ್ಪ ಭಾಗ ವಿಶೇಷವಾಗಿ ಪಶ್ಚಿಮ ಘಟ್ಟಗಳ ಭಾಗದಲ್ಲೂ ನಾವು ಕಾಣ್ತೀವಿ ಯಾಕಂದರೆ ಆರಂಭದಲ್ಲಿ ನಾನು ಹೇಳಿದಂಗೆ ಇದು ಪರ್ವತ ಮತ್ತು ಬೆಟ್ಟಗಳಲ್ಲೂ ಸಹ ಈ ಮಣ್ಣು ಕಂಡುಬರುತ್ತೆ ಅಂತ ಹೇಳಿದ್ದೇನೆ ಹಾಗಾಗಿ ಇದು ಪಶ್ಚಿಮ ಘಟ್ಟಗಳಲ್ಲೂ ಸಹ ಕಂಡುಬರುತ್ತೆ ಪರ್ವತ ಮಣ್ಣು ಒಟ್ಟು ಎರಡು ಪಾಯಿಂಟ್ ಎಂಟು ಐದು ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಇದು ವ್ಯಾಪಿಸಿದೆ ಗೊತ್ತಾಯ್ತಲ್ಲ ಮಕ್ಕಳೇ ಪರ್ವತ ಮಣ್ಣಿನ ವಿಶೇಷತೆ ಬಗ್ಗೆ ನೀವು ತಿಳಿದುಕೊಂಡ್ರಿ ಇದುವರೆಗೆ ನಾವು ಮಣ್ಣಿನ ಆರು ವಿಧಗಳ ಬಗ್ಗೆ ನಾವು ತಿಳಿದುಕೊಂಡೆವು ಪರೀಕ್ಷಾ ದೃಷ್ಟಿಯಿಂದ ಇವುಗಳು ಬಹಳ ಮುಖ್ಯ ಯಾವುದಾದರೂ ಒಂದು ಮಣ್ಣನ್ನು ಕೊಟ್ಟು ಅವುಗಳ ಗುಣಲಕ್ಷಣಗಳನ್ನು ಬರೀರಿ ಅಂತ ಕೇಳ್ತಾರೆ ಅಥವಾ ಕಾರಣಗಳನ್ನು ಕೇಳ್ತಾರೆ ಕಪ್ಪು ಮಣ್ಣನ್ನು ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರೆ ಯಾಕೆ ಕೆಂಪು ಮಣ್ಣು ಕೆಂಪು ಬಣ್ಣವನ್ನು ಯಾಕೆ ಹೊಂದಿದೆ ಅಂತ ಕೇಳ್ಬೋದು ಮೆಕ್ಕಲು ಮಣ್ಣು ಬೇರೆಲ್ಲ ಮಣ್ಣುಗಳಿಗಿಂತ ಹೆಚ್ಚು ಫಲವತ್ತತೆಯಿಂದ ಕೂಡಿದೆ ಎನ್ನುವಂತಹ ಪ್ರಶ್ನೆಗಳನ್ನು ನಾವು ಪರೀಕ್ಷೆಯಲ್ಲಿ ನಿರೀಕ್ಷೆ ಮಾಡ್ತೀವಿ ಈ ಹಿನ್ನೆಲೆಯಲ್ಲಿ ನೀವು ಈ ಮಣ್ಣುಗಳಿಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಮಕ್ಕಳೇ ಇನ್ನು ಮಣ್ಣು ಅಂತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಮಣ್ಣಿನ ಸವೆತ ಮಕ್ಕಳೇ ಮಣ್ಣು ಒಂದೇ ರೀತಿಯಾಗಿ ಇರೋದಿಲ್ಲ ಸದಾಕಾಲ ಮಣ್ಣು ಸವೆತಕ್ಕೊಳಗಾಗುತ್ತೆ ಹಾಗಾದರೆ ಮಣ್ಣಿನ ಸವೆತ ಅಂದ್ರೇನು ಮಣ್ಣಿನ ಸವೆತ ಅಂದರೆ ಮಣ್ಣಿನ ಸ್ತರದ ಮೇಲ್ಭಾಗವು ನೈಸರ್ಗಿಕ ಕರ್ತೃಗಳಿಂದ ಕೊಚ್ಚಿ ಹೋಗುತ್ತೆ ನೈಸರ್ಗಿಕ ಕತ್ರುಗಳು ಅಂದರೆ ನದಿ ಮಾರುತ ಸಮುದ್ರದ ಅಲೆಗಳು ಏನು ಮಾಡ್ತದೆ ಮಣ್ಣಿನ ಮೇಲ್ಭಾಗವನ್ನು ಕೊಚ್ಕೊಂಡು ಹೋಗ್ತವೆ ಮೇಲ್ಭಾಗಕ್ಕೆ ಹಾನಿ ಉಂಟು ಮಾಡ್ತದೆ ಮೇಲ್ಭಾಗ ಏನಿದೆ ಹೆಚ್ಚು ಫಲವತ್ತತೆಯಿಂದ ಕೂಡಿರ್ತಕ್ಕಂಥದ್ದು ಯಾವಾಗ ಈ ನೈಸರ್ಗಿಕ ಕರ್ತೃಗಳು ಮಣ್ಣಿನ ಮೇಲ್ಭಾಗವನ್ನು ಕೊಚ್ಕೊಂಡು ಹೋಗ್ತವೋ ಆಗ ಮಣ್ಣಿನ ಸವೆತ ಉಂಟಾಗುತ್ತೆ ಜೊತೆಗೆ ಮಣ್ಣು ಫಲವತ್ತತೆಯನ್ನು ಕಳೆದುಕೊಳ್ಳುತ್ತೆ ಮಕ್ಕಳೇ ಮಣ್ಣಿನ ಸವಿತಕ್ಕೆ ಕಾರಣಗಳೇನು ಅನ್ನೋದನ್ನ ನಾವು ನೋಡೋಣ ಈಗ ಒಂದೊಂದೇ ಕಾರಣಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ ಮೊದಲನೇ ಕಾರಣ ಅರಣ್ಯನಾಶ ಅಲ್ವಾ ಅರಣ್ಯಗಳು ಅಥವಾ ಕಾಡುಗಳು ಅಂತ ನಾವೇನು ಕರಿತೀವಿ ಯಾವಾಗ ನಾವು ಕಾಡುಗಳನ್ನು ನಾಶ ಮಾಡ್ತೇವೋ ಆಗ ಮಣ್ಣು ಫಲವತ್ತತೆಯನ್ನು ಆಗ ಮಣ್ಣು ಸವೆತ್ತಕ್ಕೆ ಒಳಗಾಗುತ್ತೆ ಎಲ್ಲಿ ಕಾಡುಗಳಿರ್ತದೋ ಅಲ್ಲಿ ಮಣ್ಣು ಗಟ್ಟಿಯಾಗಿ ನೆಲೆ ನಿಲ್ಲುತ್ತೆ ಕಾಡುಗಳಿಲ್ಲದೇ ಇದ್ದಂಥ ಪಕ್ಷಿಗಳಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಕಾಡನ್ನು ನಾವು ನಾಶ ಮಾಡಿದ್ರೆ ಆ ಭಾಗದಲ್ಲಿರ್ತಕ್ಕಂಥ ಮರಗಳು ಕಣ್ಮರೆಯಾಗ್ತದೆ ಮರ ಗಿಡಗಳು ಕಣ್ಮರೆಯಾದಾಗ ಅಲ್ಲಿರ್ತಕ್ಕಂಥ ಮಣ್ಣು ಸಹ ಸವೆತ್ತಕ್ಕೆ ಒಳಗಾಗುತ್ತೆ ಅತಿಯಾಗಿ ಮೇಯಿಸೋದು ಅತಿಯಾಗಿ ಮೇಯಿಸೋದು ಅಂದರೆ ಪ್ರಾಣಿಗಳನ್ನು ಪ್ರಾಣಿಗಳು ಅತಿಯಾಗಿ ಮೇಯೋದ್ರಿಂದ ಮಣ್ಣು ಸವೆತ್ತಕ್ಕೆ ಒಳಗಾಗುತ್ತೆ ಪ್ರಾಣಿಗಳಿಗೆ ಗೊತ್ತಿರೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಪ್ರಾಣಿಗಳು ಹುಲ್ಲನ್ನು ತಿನ್ನೋ ಸಂದರ್ಭದಲ್ಲಿ ಮಣ್ಣಿನ ಸಮೇತ ಅವು ತಿಂದುಬಿಡ್ತವೆ ಆ ಸಂದರ್ಭದಲ್ಲಿ ಮಣ್ಣು ಸವೆತಕ್ಕೊಳಗಾಗುವ ಸಾಧ್ಯತೆ ಇರುತ್ತೆ ವರ್ಗಾವಣೆ ಬೇಸಾಯ ಪದ್ಧತಿ ವರ್ಗಾವಣೆ ಬೇಸಾಯ ಪದ್ಧತಿ ಅಂದರೆ ನಿರಂತರವಾಗಿ ಒಂದೇ ಪ್ರದೇಶದಲ್ಲಿ ನೆಲೆ ನಿಲ್ಲದೆ ಸ್ಥಳದಿಂದ ಸ್ಥಳಕ್ಕೆ ನಾವು ಆಗಿಂದಾಗೆ ಸ್ಥಿರವಾಗಿ ನೆಲೆ ನಿಲ್ಲದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬದಲಾಯಿಸ್ತಾ ಇರುವ ಬೇಸಾಯ ಪದ್ಧತಿಯನ್ನು ವರ್ಗಾವಣೆ ಬೇಸಾಯ ಪದ್ಧತಿ ಅಂತ ಕರಿತೀವಿ ನಾಲ್ಕನೇದು ಅವೈಜ್ಞಾನಿಕ ಬೇಸಾಯ ಪದ್ಧತಿ ನಮ್ಮಲ್ಲಿ ನಾವೇನು ಅನುಸರಿಸ್ತಾ ಇದ್ದೀವಿ ಬೇಸಾಯ ಪದ್ಧತಿ ಅದು ಮಣ್ಣಿನ ಸವೆತ್ತಕ್ಕೆ ಪೂರಕವಾದಂಥ ಬೇಸಾಯ ಪದ್ಧತಿ ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಅನುಸರಿಸಿದರೆ ಖಂಡಿತವಾಗಿ ಮಣ್ಣಿನ ಸವೆತ್ತವನ್ನು ನಾವು ಕಾಪಾಡ್ಬೋದು ಮಣ್ಣು ಸವೆತ್ತಕ್ಕೊಳಗಾಗುವುದನ್ನು ನಾವು ರಕ್ಷಿಸ್ಬೋದು ಆದರೆ ನಮ್ಮಲ್ಲಿ ಇವತ್ತು ಅನುಸರಿಸತಕ್ಕಂತಹ ಬೇಸಾಯ ಪದ್ಧತಿ ಅವೈಜ್ಞಾನಿಕತೆಯಿಂದ ಕೂಡಿದೆ ಮಣ್ಣಿಗೆ ಮಾರಕವಾದಂಥ ಬೇಸಾಯ ಪದ್ಧತಿಯಾಗಿದೆ ಮತ್ತು ಮಣ್ಣಿನ ಮೇಲ್ಪದರವನ್ನು ನಾವು ಅನೇಕ ಉಪಯೋಗಕ್ಕಾಗಿ ಬಳಸ್ತಾ ಇದ್ದೀವಿ ಅದು ಇಟ್ಟಿಗೆ ಬ ನಿರ್ಮಾಣ ಇರ್ಬೋದು ಹೆಂಚು ಇರ್ಬೋದು ಅಲ್ವಾ ಈ ಉದ್ದೇಶಕ್ಕಾಗಿ ನಾವು ಮಣ್ಣನ್ನು ಬಳಸ್ತಾ ಇದ್ದೀವಿ ಹೀಗಾಗಿ ಈ ಐದು ಕಾರಣಗಳು ಮಣ್ಣಿನ ಸವೆತಕ್ಕೆ ಪ್ರಮುಖವಾದಂಥ ಕಾರಣಗಳು ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆಯನ್ನು ನಾವು ಪರೀಕ್ಷೆಯಲ್ಲಿ ನಿರೀಕ್ಷೆ ಮಾಡ್ತೀವಿ ಮಕ್ಕಳೇ ಹಾಗಾದರೆ ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳು ಯಾವುವು ಅನ್ನೋದನ್ನು ನಾವು ನೋಡೋಣ ಮಣ್ಣಿನ ಸವೆತದಿಂದ ಏನೇನು ಪರಿಣಾಮಗಳು ಉಂಟಾಗ್ತವೆ ಮಣ್ಣಿನ ಸವೆತದಿಂದ ನಮಗೆ ಸಾಕಷ್ಟು ನಷ್ಟ ಉಂಟಾಗುತ್ತೆ ಅವು ಯಾವುವು ಅನ್ನೋದನ್ನು ಒಂದನ್ನೇ ನೋಡೋಣ ಮೊದಲನೇದು ಮಣ್ಣಿನ ಸಾರ ಕಡಿಮೆಯಾಗಿ ಕೃಷಿಯ ಉತ್ಪಾದನಾ ಸಾಮರ್ಥ್ಯ ಕಡಿಮೆಯಾಗುತ್ತೆ ಮಣ್ಣಿನಲ್ಲಿರ್ತಕ್ಕಂತಹ ಫಲವತ್ತತೆ ಕಡಿಮೆಯಾಗುತ್ತೆ ಆಗ ಯಾವಾಗ ಫಲವತ್ತತೆ ಕಡಿಮೆ ಆಗುತ್ತೋ ಅದು ಕೃಷಿ ಉತ್ಪಾದನೆ ಮೇಲೆ ಪರಿಣಾಮವನ್ನು ಬೀರುತ್ತೆ ಮಕ್ಕಳೇ ಕೃಷಿ ಉತ್ಪಾದನೆಯಲ್ಲಿ ಹಿನ್ನಡೆ ಉಂಟಾಗುತ್ತೆ ಎರಡನೆಯದು ಅಂತರ್ಜಲ ಮಟ್ಟದಲ್ಲಿ ಕುಸಿತ ಉಂಟಾಗುತ್ತೆ ಮಣ್ಣಿನ ತೇವಾಂಶ ಕಡಿಮೆಯಾಗುತ್ತೆ ಮೂರನೇದು ಸಸ್ಯವರ್ಗವು ಒಣಗುತ್ತದೆ ಮತ್ತು ಬರ ಪರಿಸ್ಥಿತಿ ಹೆಚ್ಚಾಗುತ್ತದೆ ಸಸ್ಯವರ್ಗ ಒಣಗುತ್ತದೆ ಮತ್ತು ಬರ ಪರಿಸ್ಥಿತಿ ಹೆಚ್ಚಾಗುತ್ತದೆ ನಮ್ಮಲ್ಲಿರ್ತಕ್ಕಂಥ ಸಸ್ಯಗಳೆಲ್ಲ ಒಣಗಿ ಹೋಗ್ತದೆ ಸಸ್ಯಗಳು ಒಣಗಿ ಹೋದಾಗ ನೀರಿಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಅಂತರ್ಜಲ ಮಟ್ಟದಲ್ಲಿ ಕುಸಿತ ಉಂಟಾಗುತ್ತಂತ ಆವಾಗಲೇ ನಾವು ನೋಡಿದ್ವಿ ಅಂತರ್ಜಲ ಮಟ್ಟದಲ್ಲಿ ಕುಸಿತ ಉಂಟಾಗೋದ್ರಿಂದ ಬರ ಪರಿಸ್ಥಿತಿ ಉಂಟಾಗುತ್ತದೆ ಇದು ಮೂರನೆಯ ಪರಿಣಾಮ ಇನ್ನು ನಾಲ್ಕನೇ ಪರಿಣಾಮವನ್ನು ನೋಡೋದಾದರೆ ಮಣ್ಣಿನಲ್ಲಿ ಫಲವತ್ತತೆ ಇಲ್ಲ ಉತ್ಪಾದನೆ ಕಡಿಮೆ ಆಗುತ್ತೆ ಅಂತಿಮವಾಗಿ ಇದು ದೇಶದ ಸಮಗ್ರ ಆರ್ಥಿಕ ವ್ಯವಸ್ಥೆಗೆ ಹಿನ್ನಡೆಯನ್ನು ಉಂಟು ಮಾಡುತ್ತದೆ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ನೋಡಿ ದೇಶದ ಆರ್ಥಿಕ ಅಭಿವೃದ್ಧಿಗೂ ಮತ್ತು ಮಣ್ಣಿನ ಸವೆತಕ್ಕೂ ಸಂಬಂಧ ಇರೋದನ್ನು ನಾವಿಲ್ಲಿ ಕಾಣ್ತೀವಿ ಮಕ್ಕಳೇ ನದಿ ಪಾತ್ರಗಳಲ್ಲಿ ಹೂಳು ತುಂಬಿಕೊಳ್ಳುತ್ತದೆ ಪ್ರವಾಹ ಉಂಟಾಗುತ್ತದೆ ನದಿಗಳಲ್ಲಿ ಮಣ್ಣು ಸವೆತಕ್ಕೊಳಗಾಗೋದ್ರಿಂದ ನದಿಗಳಲ್ಲಿ ಹೂಳು ತುಂಬಿಕೊಳ್ಳುತ್ತೆ ಮಣ್ಣು ತುಂಬಿಕೊಳ್ಳುತ್ತೆ ಆ ಮೂಲಕ ನೀ ನದಿಯ ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗುತ್ತೆ ಮತ್ತು ಪ್ರವಾಹಗಳು ಉಂಟಾಗುವುದಕ್ಕೆ ಸಾಧ್ಯವಿದೆ ಕೊನೆಯದಾಗಿ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸ್ತದೆ ಜಲಾಶಯಗಳಲ್ಲಿ ನೀರು ಸಂಗ್ರಹಣ ಸಾಮರ್ಥ್ಯ ಕಡಿಮೆಯಾಗುತ್ತೆ ಹೀಗೆ ಮಣ್ಣಿನ ಸವೆತದಿಂದ ನಾವು ಆರು ಪ್ರಮುಖ ಪರಿಣಾಮಗಳನ್ನು ನಾವು ನೋಡ್ತೀವಿ ಇವುಗಳಿಗೂ ಸಹ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ಮಣ್ಣಿನ ಸವೆತದ ಪರಿಣಾಮಗಳನ್ನು ತಿಳಿಸಿ ಅಂದಾಗ ನೀವು ಈ ಆರು ಅಂಶಗಳನ್ನು ಬರಿಬೇಕು ಮಕ್ಕಳೇ ಇನ್ನೊಂದು ಪ್ರಮುಖವಾದಂಥ ಅಂಶ ಮಣ್ಣಿನ ಸಂರಕ್ಷಣೆ ಅಲ್ಲೋ ಮಕ್ಕಳೇ ಮಣ್ಣನ್ನು ನಾವೆಲ್ಲರೂ ಸಂರಕ್ಷಣೆ ಮಾಡಲೇಬೇಕಾಗಿದೆ ಯಾಕೆ ಅಂದರೆ ನಾವು ಈಗಾಗಲೇ ನೋಡಿದ್ವಿ ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ನಾವು ನೋಡಿದ್ವಿ ಮಣ್ಣಿನ ಸಂರಕ್ಷಣೆ ಅಂದ್ರೇನು ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಫಲವತ್ತತೆಯನ್ನು ಕಾಪಾಡುವುದು ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದನ್ನು ನಾವು ಮಣ್ಣಿನ ಸಂರಕ್ಷಣೆ ಅಂತ ಕರಿತೀವಿ ಮಣ್ಣಿನ ಸವೆತದ ನಿಯಂತ್ರಣಕ್ಕೆ ನಾವು ಅನೇಕ ವಿಧಾನಗಳನ್ನು ಅನುಸರಿಸ್ತೀವಿ ಅಷ್ಟೇ ಅಲ್ಲದೆ ಆ ಮೂಲಕ ಫಲವತ್ತತೆಯನ್ನು ಕಾಪಾಡ್ತೀವಿ ಇದನ್ನು ಒಟ್ಟಾಗಿ ನಾವು ಮಣ್ಣಿನ ಸಂರಕ್ಷಣೆ ಅಂತ ಕರಿತೀವಿ ಹಾಗಾದರೆ ಮಕ್ಕಳೇ ನಾವು ಯಾವ ವಿಧಾನಗಳ ಮೂಲಕ ಮಣ್ಣನ್ನು ಸಂರಕ್ಷಣೆ ಮಾಡಬಹುದು ಮಣ್ಣಿನ ಸಂರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಯಾಕಂದರೆ ನಾವು ಬದುಕ್ತಾ ಇರುವಂಥದ್ದು ಫಲವತ್ತಾದಂಥ ಮಣ್ಣಿನಿಂದ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡಬೇಕಾಗಿದೆ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡಬೇಕು ಅಂದರೆ ಮಣ್ಣಿನ ಸಂರಕ್ಷಣೆ ಮಾಡಬೇಕಾಗಿದೆ ಈ ಆರು ವಿಧಾನಗಳ ಮೂಲಕ ನಾವು ಮಣ್ಣನ್ನು ಸಂರಕ್ಷಣೆ ಮಾಡ್ಬೋದು ಅರಣ್ಯ ಪೋಷಣೆ ಮತ್ತು ಮರು ಅರಣ್ಯೀಕರಣ ಅರಣ್ಯಗಳನ್ನು ಹೆಚ್ಚಾಗಿ ನಾವು ಬಳಸಬೇಕು ಅತಿಯಾಗಿ ಮೇಯಿಸುವುದನ್ನು ನಾವು ನಿಯಂತ್ರಿಸಬೇಕು ಪ್ರಾಣಿಗಳು ಅತಿಯಾಗಿ ಮೇಯಿಸುವುದನ್ನು ನಾವು ಬಿಡಬಾರ್ದು ಸಮೋನ್ನತಿ ಬೇಸಾಯವನ್ನು ನಾವು ಅನುಸರಿಸಬೇಕು ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡಬೇಕು ಬದುಗಳ ನಿರ್ಮಾಣ ಮಾಡಬೇಕು ಕೊರಕಲು ನಿಯಂತ್ರಣ ಮತ್ತು ಮೆಟ್ಟಲು ಪಂಕ್ತಿ ಬೇಸಾಯವನ್ನು ಅನುಸರಿಸುವ ಮೂಲಕ ನಾವು ಮಣ್ಣನ್ನು ಸಂರಕ್ಷಣೆ ಮಾಡ್ಬೋದು ಮಕ್ಕಳೇ ನೀವು ಕೇಳಿರ್ಬೋದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು ಕೇಳಿದ್ದೀರಲ್ವ ಆ ರೀತಿಯಾದಂಥ ವಿಧಾನಗಳ ಮೂಲಕ ನಾವು ಮಣ್ಣಿನ ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯವಿದೆ ಯಾರು ವಿಧಾನಗಳು ಮಣ್ಣನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ವಿಧಾನಗಳಾಗಿವೆ ಮಕ್ಕಳೇ ಸೊ ಒಟ್ಟಾರೆಯಾಗಿ ನಾವೆಲ್ಲರೂ ಏನು ಮಾಡಬೇಕು ಮಕ್ಕಳೇ ಮಣ್ಣನ್ನು ಸಂರಕ್ಷಿಸಲೇಬೇಕು ಮಣ್ಣನ್ನು ಸಂರಕ್ಷಿಸದೇ ಹೋದಲ್ಲೇ ಅಂತಿಮವಾಗಿ ಅದು ದೇಶದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತದೆ ಅನ್ನೋದನ್ನು ನಾವೆಲ್ಲರೂ ಮರಿಬಾರ್ದು ಅಲ್ಲೋ ಮಕ್ಕಳೇ ನಾವಿವತ್ತು ಏನನ್ನ ಅಧ್ಯಯನ ಮಾಡಿದ್ವಿ ಮಣ್ಣಿನ ಅರ್ಥವನ್ನು ನೋಡಿದ್ವಿ ಮಣ್ಣಿನ ಆರು ವಿಧಗಳ ಬಗ್ಗೆ ನೋಡಿದ್ವಿ ಮಣ್ಣಿನ ಸವೆತ್ತಕ್ಕೆ ಕಾರಣಗಳು ಪರಿಣಾಮಗಳು ಮತ್ತು ಮಣ್ಣಿನ ಸಂರಕ್ಷಣೆ ಬಗ್ಗೆ ನಾವು ನೋಡಿದ್ವಿ ಹಾಗಾದರೆ ಇವತ್ತು ನಾವು ಅಧ್ಯಯನ ಮಾಡಿದಂತಹ ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಈಗ ನೋಡೋಣ ಬನ್ನಿ ಮೊದಲನೇ ಮೇನ್ ಕಾಣಿಸ್ತಾ ಇದೆ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಮೊದಲನೇದು ನದಿಗಳ ಸಂಚಯದಿಂದ ನಿರ್ಮಾಣಗೊಂಡ ಮಣ್ಣಿಗೆ ಡ್ಯಾಶ್ ಎನ್ನುವರು ಕಪ್ಪು ಮಣ್ಣನ್ನು ಡ್ಯಾಶ್ ಮತ್ತು ಡ್ಯಾಶ್ ಅಂತಲೂ ಕರೆಯಲಾಗಿದೆ ಅತ್ಯಧಿಕ ಉಷ್ಣಾಂಶ ಮತ್ತು ಮಳೆಯ ಪರಿಸ್ಥಿತಿಯುಳ್ಳ ಉಷ್ಣವಲಯದಲ್ಲಿ ಉತ್ಪತ್ತಿಯಾಗುವ ಮಣ್ಣು ಡ್ಯಾಶ್ ಆಗಿರುತ್ತದೆ ಪರ್ವತ ಮಣ್ಣು ಡ್ಯಾಶ್ ಬೆಳೆಗಳ ಬೇಸಾಯಕ್ಕೆ ಸೂಕ್ತವಾದುದು ನಾಲ್ಕು ಬಿಟ್ಟ ಸ್ಥಳಗಳಿವೆ ಇನ್ನು ಎರಡನೇ ಮೇನನ್ನು ನಾವು ನೋಡೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇವೆಲ್ಲವುಗಳು ಪುಟ ಸಂಖ್ಯೆ ನೂರ ನಾಲ್ಕರಲ್ಲಿದೆ ಭಾರತದ ಪ್ರಮುಖ ಮಣ್ಣಿನ ಪ್ರಕಾರಗಳು ಯಾವುವು ಭಾರತದಲ್ಲಿ ಕಪ್ಪು ಮಣ್ಣಿನ ಹಂಚಿಕೆಯನ್ನು ಕುರಿತು ವಿವರಿಸಿ ಕೆಂಪು ಮಣ್ಣಿನ ಗುಣಲಕ್ಷಣಗಳಾವುವು ಮಣ್ಣಿನ ಸವೆತ ಮತ್ತು ಸಂರಕ್ಷಣೆ ಎಂದರೇನು ಮಣ್ಣಿನ ಸವೆತದ ಪ್ರಮುಖ ಪರಿಣಾಮಗಳು ಯಾವುವು ಮಣ್ಣಿನ ಸವೆತಕ್ಕೆ ಪ್ರಮುಖ ಕಾರಣಗಳನ್ನು ತಿಳಿಸಿ ಆರು ಪ್ರಶ್ನೆಗಳಿವೆ ಮಕ್ಕಳೇ ಬರ್ಕೊಂಡ್ರಲ್ಲ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಉತ್ತರಿಸಿದ ಪ್ರಶ್ನೆಗಳಿಗೆ ಉತ್ತರಿಸಿದ ನಂತರ ಉತ್ತರಗಳನ್ನು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಸರಿ ಇದೆಯೋ ಅಥವಾ ತಪ್ಪಿದೆಯೋ ಅನ್ನೋದನ್ನು ನೀವು ಪರೀಕ್ಷಿಸಿಕೊಳ್ಳಿ ಇದುವರೆಗೆ ನಾವು ಭೂಗೋಳಶಾಸ್ತ್ರದಲ್ಲಿ ಭಾರತದ ಮಣ್ಣುಗಳು ಎನ್ನುವ ಪಾಠವನ್ನು ಅಧ್ಯಯನ ಮಾಡಿದೆವು ಇಲ್ಲಿ ನಾವು ಚರ್ಚಿಸಿದ ವಿಚಾರಗಳ ಜೊತೆಗೆ ಮುಂಬರುವ ತರಗತಿಗಳಲ್ಲಿ ನಿಮ್ಮ ಶಿಕ್ಷಕರು ಇನ್ನೂ ಅನೇಕ ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಡಲಿದ್ದಾರೆ ನಿಮಗೆಲ್ಲರಿಗೂ ಶುಭವಾಗಲಿ ನಮಸ್ಕಾರ